ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಸ್ವಾಗತ ಸ್ನೇಹಿತರೆ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರ ಸೊ ಇಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸಿ ಸಿ ಡಿ ಪೈ ಆಫೀಸ್ ನಂಬರ್ ಕೊಡಿ ಅಂತ ಕೇಳಿದ್ದೀರಾ ಇದಕ್ಕೆ ವಿಡಿಯೋವನ್ನು ಸಹ ಮಾಡಿದ್ದೀನಿ ಸೊ ಅಲ್ಲಿ ನೀವು ನಂಬ್ರವನ್ನು ಪಡೆದುಕೊಳ್ಬೋದು ನೆಕ್ಸ್ಟು ಚುನಾವಣೆಗಾಗಿ ನಾಟಕ ಅನಿಸುತ್ತೆ ಅಂತ ಏನು ನಾಟಕ ಇಲ್ಲ ಈಗ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲ ಕೇವಲ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಅಖಂಡಿತ ಪ್ರಕ್ರಿಯೆ ಅನ್ನುವಂಥದ್ದು ಮುಗಿದಿದೆ ಸ್ನೇಹಿತರೆ ಹಾಸನ ಅಲ್ಲಿ ಏನಾಗ್ತಾ ಇದೆ ಹೇಳಿ ಪ್ಲೀಸ್ ಹಾಸನದಲ್ಲಿ ಪ್ರೊಸೆಸ್ಸು ಸಂಬಂಧಪಟ್ಟಂತೆ ಪೂರ್ವಭಾವಿ ಕೆಲಸ ಆಗ್ತಿದೆ ಎನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಮುಂದಿನ ವಾರಕ್ಕೆ ನಿಮಗೆ ಈ ಕುರಿತಂತೆ ಹಾಸನದ ಡಿ ಡಿ ಪಿ ಸಹ ನಿಮಗೆ ಮಾಹಿತಿ ಕೊಡ್ತಾರೆ ಅಲ್ಲಿಗೂ ಪ್ರೊಸೆಸ್ ಏನಿದೆ ಅವರು ತಯಾರಿಯಲ್ಲಿದ್ದಾರೆ ಎಚ್ ಕೆದು ಯಾವಾಗ ಕ್ಲಿಯರ್ ಆಗುತ್ತೆ ಸರ್ ಜೂನ್ ವೇಳೆಗೆ ಎಚ್ ಕೆ ಕ್ಲಿಯರ್ ಆಗುವಂಥ ಭರವಸೆ ಇದೆ ಇಲಾಖೆ ಕಡೆಯಿಂದಲೂ ಸಹ ಅದೇ ಉತ್ತರ ಬರ್ತಾ ಇರುವಂಥದ್ದು ಸೊ ಜೂನ್ ಅನ್ನುವಂಥದ್ದು ಎಚ್ ಕೆ ಕೋರ್ಟ್ ಏನು ಸ್ಟೇ ಕೊಟ್ಟಿದೆ ಅಷ್ಟೇ ಕ್ಲಿಯರ್ ಆಗುವಂಥ ವಿಶ್ವಾಸ ಇದೆ ಸರ್ ಪ್ಲೀಸ್ ಎಚ್ ಕೆ ಬಗ್ಗೆ ಮಾಹಿತಿ ನೀಡಿ ಎಚ್ ಕೆ ಪ್ರಾಬ್ಲಮ್ ಯಾವಾಗ ಪರಿಹಾರ ಆಗತ್ತೆ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಎಚ್ ಕೆದು ಏನಾಗಿದೆ ಅಂತ ಕೇಳಿದರೆ ಕೋಟಲಿ ಸ್ಟೇ ಇರುವಂಥದ್ದು ಸ್ಟೇ ಕ್ಲಿಯರ್ ಆಗಬೇಕು ಸ್ಟೇ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ನ್ಯಾಯಾಲಯ ಏನು ಮಾಡಬೇಕು ಕ್ಲಿಯರ್ ಮಾಡಿಕೊಡ್ಬೇಕು ನ್ಯಾಯಾಲಯ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರಿ ಪರ ವಕೀಲರ ವಾದ ಹಾಗೂ ಅರ್ಜಿದಾರರ ಪರ ವಕೀಲರೇನಿದ್ದಾರೆ ಅವರದ್ದು ಏನು ಅಬ್ಜೆಕ್ಷನ್ ಅಂದರೆ ಪ್ರೊಸೆಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲಾಂದರೆ ನ್ಯಾಯಾಲಯ ಏನು ಮಾಡಬೇಕು ಆದೇಶವನ್ನು ಕೊಡಬೇಕು ಆದೇಶ ಕೊಟ್ಟ ತಕ್ಷಣ ಏನಾಗುತ್ತೆ ಪ್ರೊಸೆಸ್ಸು ಕೇವಲ ಒಂದು ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ಜೂನಲ್ಲಿ ಪ್ರೊಸೆಸ್ ಏನು ಸಾರಿ ಕೇಸ್ ಕೋರ್ಟ್ ಕ್ಲಿಯರ್ ಆದರೆ ನಿಮಗೆ ಜುಲೈ ಅಂತ್ಯದ ವೇಳೆಗೆ ನೀವು ಏನಾಗ್ತೀರಾ ಸ್ಕೂಲ್ಗೆ ಹಾಜರಾಗುವಂಥ ಸಾಧ್ಯತೆ ಇರುವಂಥದ್ದು ಸೊ ಟೆನ್ಷನ್ ತಗೋಬಿಡಿ ಜೂನ್ ವೇಳೆಗೆ ನಿಮಗೆ ಪ್ರಕ್ರಿಯೆ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಮ ಆ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದು ಜುಲೈ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಕೌನ್ಸಿಲಿಂಗ್ ಸಹ ಆಗುತ್ತೆ ವಾಟ್ ಎಬೌಟ್ ಜೆನ್ಯೂನ್ ಸರ್ಟಿಫಿಕೇಟ್ ವಾಟ್ ಈಸ್ ಜೆನ್ಯೂನ್ ಸರ್ಟಿಫಿಕೇಟ್ ಓಕೆ ಜೆನ್ಯೂನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಏನಿದೆ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಅದು ನಿಜನೋ ಸುಳ್ಳು ಅಥವಾ ಇದು ಒರಿಜಿನಲ್ ಸರ್ಟಿಫಿಕೇಟು ಅಥವಾ ನೀವೇ ಮಾಡಿಸಿಕೊಂಡಂಥ ಡೂಪ್ಲಿಕೇಟ್ ಸರ್ಟಿಫಿಕೇಟು ಅನ್ನುವಂತಹದ್ದು ತಿಳಿಯುವಂಥ ಉದ್ದೇಶಕ್ಕಾಗಿ ಇಲಾಖೆ ಮಾಡಿಕೊಂಡಿರುವಂಥದ್ದು ನೀವು ಇಲಾಖೆಯಿಂದನೇ ಸರ್ಟಿಫಿಕೇಟ್ ತಗೊಂಡಿದ್ರೆ ಸೊ ಇದರ ಬಗ್ಗೆ ಯಾವುದೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರೊಸೆಸ್ ಏನಿದೆ ಅಲ್ಲಿಂದ ಒಂದು ಲೆಟ್ರೂ ತಗೊಂಡು ಬರಬೇಕು ಅಥವಾ ಅವರು ಒಂದು ಲೆಟ್ರ್ ಕೊಡ್ತಾರೆ ಅದನ್ನು ಏನು ಮಾಡಬೇಕು ಡಿಪಾರ್ಟ್ಮೆಂಟ್ಗೆ ಕೊಟ್ಟರೆ ಮುಗೀತು ಸೊ ಈ ಪ್ರೊಸೆಸ್ ಡಿಪಾರ್ಟ್ಮೆಂಟ್ ಮಾಡುತ್ತೋ ಅಥವಾ ಅಭ್ಯರ್ಥಿಗಳು ಮಾಡಬೇಕು ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಇಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು ಈ ಗೊಂದಲವನ್ನು ಮುಂದಿನ ದಿನದಲ್ಲಿ ಏನು ಮಾಡ್ತೀನಿ ಕ್ಲಿಯರ್ ಮಾಡಿಕೊಡ್ತೀನಿ ಸರ್ ಐ ಸೈಟ್ ಮೈನಸ್ ಒನ್ ಪಾಯಿಂಟ್ ಫೈವ್ ಇದ್ದರೆ ನಡೆಯುತ್ತೆ ಸೊ ಆ ಥರ ಏನೂ ಸಮಸ್ಯೆ ಅಲ್ಲ ಸರ್ ಏನೂ ಸಮಸ್ಯೆ ಆಗಲ್ಲ ಸರ್ ನನ್ನ ಫಾದರ್ ನಮ್ಮ ಜೊತೆ ಇಲ್ಲ ಅವರು ಬೇರೆ ಊರಿನಲ್ಲಿ ಇದ್ದಾರೆ ನಾನು ಮತ್ತು ಬ್ರದರ್ ಮದರ್ ಜೊತೆ ಇದ್ದೀವಿ ನಮ್ಮ ರೇಷನ್ ಕಾರ್ಡ್ನಲ್ಲಿ ಫಾದರ್ ನೇಮ್ ಇಲ್ಲ ಫಾದರ್ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಮಾಡೋಕ್ಕೆ ಅವ್ರದ್ದು ಬೇರೆ ಅಡ್ರೆಸ್ ಇರೋದರಿಂದ ಏನಾದರೂ ತೊಂದರೆ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಇಲ್ಲಿ ನೀವು ತಂದೆಯದು ಜಾತಿ ಸರ್ಟಿಫಿಕೇಟ್ ಇಲ್ಲ ಅಂತೀರ ತಂದೆ ಸೋದರ ಯಾರು ಇದ್ದರೆ ಮಾಡಿಸ್ಕೊಳ್ಳಿ ಇಲ್ಲ ಅಂತಾದರೆ ಅವರು ಶಾಲೆಯನ್ನು ಕಲ್ತಿದ್ರೆ ಆ ಶಾಲೆ ಯಾವ ಶಾಲೆಯಲ್ಲಿ ಅಂತ ನಿಮಗೆ ಗೊತ್ತಿದ್ರೆ ಆ ಶಾಲೆಗೆ ಹೋಗ್ಬಿಟ್ಟು ಸಹ ನೀವೇನು ಮಾಡ್ಕೋಬೋದು ಒಂದು ದಾಖಲಾತಿ ಅವರದ್ದು ಏನಿದೆ ಅದನ್ನು ತೆಗೆದುಕೊಂಡು ಬರ್ಬೋದು ಅವರು ತಗೊಂಡು ಬರ್ಬೋದು ಅವರ ತಂದೆಯರು ತಗೊಂಡು ಬರ್ಬೋದು ಜೊತೆಗೆ ಅವರ ಜಾತಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇಲ್ಲ ಅಂದರೆ ಇಟ್ಸ್ ಓಕೆ ಬಟ್ ಇವನ್ನಾದರೂ ಕಲೆಕ್ಟ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಇಲ್ಲ ಅಂದರೂ ಅವರ ಸಹೋದರ ಸಹೋದರಿ ಯಾರದಾದ್ರೂ ಸಹ ಜಾತಿ ಸರ್ಟಿಫಿಕೇಟನ್ನು ನೀವು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆದರೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ ನೆಕ್ಸ್ಟು ಸರ್ ನಮ್ಮದು ಬಿ ಎ ಟು ತೌಸಂಡ್ ತರ್ಟೀನ್ ಟು ಸಿಕ್ಸ್ಟೀನ್ ಬ್ಯಾಚ್ ಇನ್ ಕೆ ಎಸ್ ಒ ಯು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಇಲ್ಲಿ ಕಮ್ಯುಕೇಷನ್ ಕೊಟ್ಟಿಲ್ಲ ಓನ್ಲಿ ಪಿ ಪಿ ಸಿ ಕೊಟ್ಟಿದ್ದಾರೆ ಅಂದರೆ ಪ್ರೊವಿಷನಲ್ ಪಾಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕಮ್ಯುನಿಕೇಷನ್ದು ಕೇಸ್ ಕೋರ್ಟ್ನಲ್ಲಿ ಇದೆ ಅಂತಾರೆ ಏನು ಮಾಡೋದು ಇದು ಬಹಳಷ್ಟು ಅಭ್ಯರ್ಥಿಗಳಿಗೆ ಸಮಸ್ಯೆ ಇರುವಂಥದ್ದು ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ ಅದು ಕೋರ್ಟ್ನಲ್ಲಿ ಓಪನ್ ಯೂನಿವರ್ಸಿಟಿದು ಕೇಸ್ ಇರುವುದರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕಾಮ್ಯುಕೇಷನ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು ಅಲ್ಲಿ ಸ್ವಲ್ಪ ವಿಚಾರಿಸಿ ಅವಕಾಶ ಇದ್ದರೆ ನೀವು ಏನು ಮಾಡಿ ಕಾಮಕೇಶನ್ಗೆ ಅರ್ಜಿ ಸಲ್ಲಿಸಿ ಇರಿ ಆ ಸ್ಲಿಪ್ಪನ್ನು ಸಹ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಡಿ ಡಿ ಪಿ ಜೊತೆಗೆ ಈ ಸಂಬಂಧ ಮಾತನಾಡಿ ಈ ಥರ ಆಗಿದೆ ಸೊ ಅಲ್ಲಿ ಈ ಥರ ಆನ್ಸರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ನೀವು ಏನು ಮಾಡಬೇಕು ಒಂದು ಸಲ ಕೆ ಎಸ್ ಸಿ ಅವರು ಹೋಗ್ಬಿಟ್ಟು ಈ ಥರ ನಮ್ಮದು ನೇಮಕಾತಿಯಾಗಿದೆ ಒಂದು ಕೊಡಿ ಅಂತ ಕೇಳಬೇಕು ಮತ್ತು ನಿಮ್ಮದು ಕಾಮ್ಯುನಿಕೇಷನ್ಗೆ ಏನು ಅರ್ಜಿ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿ ಜೊತೆಗೆ ನಿಮ್ಮ ಡಿ ಡಿ ಪಿ ಯಲ್ಲೂ ಸಹ ನೀವು ಒಂದು ವಿನಂತಿಯನ್ನು ಮಾಡಿಕೊಂಡಾಗ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ಏನಾದರೂ ಒಂದು ಪರಿಹಾರವನ್ನು ಹೇಳ್ತಾರೆ ಸೊ ಪ್ರತಿಯೊಂದು ಸಹ ಇನ್ನು ಡಿ ಡಿ ಪಿ ಮೂಲಕನೇ ಆಗಬೇಕಾಗಿರೋದ್ರಿಂದ ಸೊ ನೀವು ಡಿ ಡಿ ಪಿ ಅವ್ರನ್ನ ಭೇಟಿಯಾಗೋದು ಉತ್ತಮ ಸೊ ಈ ನಿಮಗೆ ಒಂದು ವೇಳೆ ಅವರು ಕೇಳಿದರೆ ಸರ್ಟಿಫಿಕೇಟನ್ನು ಕೇಳಿದ್ರೆ ಓಕೆ ಕೇಳದೇ ಇದ್ದರೆ ಅಲ್ಲಿ ಯಾವುದೇ ಸಮಸ್ಯೆ ಆಗೋಲ್ಲ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಡೂಪ್ಲಿಕೇಟ್ ಆರ್ ಸೆಕೆಂಡ್ ಕಾಪಿ ಇದ್ದರೆ ಪ್ರಾಬ್ಲಮ್ ಆಗುತ್ತಾ ಡುಪ್ಲಿಕೇಟ್ ಆರ್ ಸೆಕೆಂಡ್ ಕಾಪಿ ಪ್ರಾಬ್ಲಮ್ ಆಗೋಲ್ಲ ಅಲ್ಲಿ ಚೆಕ್ ಮಾಡುವಂಥದ್ದು ನಿಮ್ಮದು ನಿಜವಾಗ್ಲೂ ಆ ಪ್ರಾಧಿಕಾರ ಕೊಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್ ಸಲ್ಲಿಸಿದ್ದೀರೋ ಅಥವಾ ನಿಮ್ದೇ ಒಂದು ಡೂಪ್ಲಿಕೇಟ್ ನೀವು ನೀವಾಗಿ ತಯಾರು ಮಾಡಿಕೊಂಡಿರುವಂತಹ ದಾಖಲೆ ನೀಡಿದ್ದೀರ ಅನ್ನುವಂಥಷ್ಟೇ ಏನೂ ಸಮಸ್ಯೆ ಆಗೋಲ್ಲ ಥ್ಯಾಂಕ್ ಯು ಸರ್ ಇವಾಗಲೇ ಭೂರಹಿತ ಪ್ರಮಾಣಪತ್ರ ಮಾಡಿಸ್ಬೋದು ಮಾಡಿಸ್ಬೋದು ಮೇಡಮ್ ಒಂದು ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾಡಿಸ್ಕೊಳ್ಬೋದು ಕಾಂಟ್ಯಾಕ್ಟ್ ಒನ್ ಡೌಟ್ ಇತ್ತು ಡೌಟ್ ಏನಿದೆ ಮೆಸೇಜ್ ಮಾಡಿ ಸರ್ ಖಂಡಿತ ಅದಕ್ಕೆ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ವೆರಿಫಿಕೇಷನ್ ಹೇಗೆ ಮಾಡ್ತಾರೆ ವಿಡಿಯೋ ಮಾಡಿ ತಿಳಿಸಿ ವೀಡಿಯೋ ಮಾಡಿದ್ದೀನಿ ಮೇಡಮ್ ಅಲ್ಲಿ ಸಿಂಧುತ್ವಕ್ಕೆ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಹೆಂಗೆ ಮಾಡಿಸ್ತಾರೆ ಏನು ದಾಖಲೆ ಬೇಕು ಮತ್ತು ಸಿಂಧುತ್ವಕ್ಕೆ ಏನು ದಾಖಲೆ ಬೇಕು ಅನ್ನುವಂಥದ್ದು ಸೊ ತ್ರೀ ಸೆವೆಂಟಿ ಒನ್ ಜೆ ಅನ್ನುವಂಥದ್ದು ಒಂದು ವಸ್ತಳ ದೃಢೀಕರಣ ಪತ್ರ ಥರ ಇರುವಂಥದ್ದು ಸೊ ಅಲ್ಲಿ ಯಾವೆಲ್ಲ ದಾಖಲೆಗಳು ಬೇಕೋ ಅದೇ ದಾಖಲೆ ನೀವು ಈಗ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕೆ ಏನೆಲ್ಲ ದಾಖಲೆ ಕೊಟ್ಟಿದ್ರೋ ಅದೇ ದಾಖಲೆಗಳನ್ನು ನೀವು ಸಿಂಧುತ್ವಕ್ಕೆ ಕೊಡುವಂಥದ್ದು ಸೊ ಅಲ್ಲಿ ಮತ್ತೆ ಯಾವುದೇ ಹೆಚ್ಚಿನ ದಾಖಲೆಗಳನ್ನು ಅಲ್ಲಿ ನೀಡುವಂಥ ಅವಶ್ಯಕತೆ ಇಲ್ಲ ಅಷ್ಟೇ ದಾಖಲೆ ಆಗುವಂಥದ್ದು ಪ್ರಮುಖವಾಗಿ ನೀವು ಅಲ್ಲೂ ಅಲ್ಲಿ ವಾಸ ಮಾಡ್ತಾ ಇದ್ದೀರಾ ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಜರು ಏನಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಅನ್ನುವಂಥದ್ದು ಅಪ್ಲೈ ಆಗುವಂಥದ್ದು ಟೂ ತೌಸಂಡ್ ಟೂ ಏನು ಕ್ರಾಸ್ ಲೈನ್ ಇದೆ ಅದಕ್ಕಿಂತ ಮುಂಚೆ ಅಲ್ಲಿ ಆಸ್ತಿ ಅಥವಾ ಅಲ್ಲಿನ ಮೂಲ ನಿವಾಸಿಗಳಿಗೆ ಕೊಡುವಂತಹ ಒಂದು ವಿಶೇಷವಾದಂತಹ ಒಂದು ಹಕ್ಕು ಅಲ್ಲಿ ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಅವರು ಹಿಂದುಳಿದಾರೆ ಆರ್ಥಿಕ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅಂದರೆ ಇಲ್ಲಿ ಕೊಡುವಂಥದ್ದು ಏನು ಅವಕಾಶ ಶೈಕ್ಷಣಿಕವಾಗಿ ನಿಮಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ನಿಮಗೆ ಸೈ ಮತ್ತು ಉದ್ಯೋಗದಲ್ಲಿ ಸಹ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು ಸೊ ಇದೊಂದು ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟ್ ಅಷ್ಟೇ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿನ ಮೂಲ ನಿವಾಸಿನ ಅಥವಾ ನೀವು ಅಲ್ಲಿದ್ದ ಹೌದಾ ಅಥವಾ ನೀವು ಆ ಏಳು ಜಿಲ್ಲೆಯ ವ್ಯಾಪ್ತಿಗೆ ನಿಮ್ಮ ವಾಸಸ್ಥಳ ಅಂತದ್ದು ಬರುತ್ತಾ ನಿಮ್ಮ ಪೂರ್ವಜರು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಕೆಲವರು ಮಹಿಳಾ ಅಭ್ಯರ್ಥಿಗಳು ಗಂಡನ ತ್ರೀ ಸೆವೆಂಟಿ ಒನ್ ಜೆ ಆಧಾರ ಮೇಲೆ ಸಹ ಅವರು ಅಲ್ಲಿ ಬಂದಿರ್ತಾರೆ ಅಂಥವ್ರದ್ದು ವಿವಾಹ ಪ್ರಮಾಣಪತ್ರವನ್ನು ಸಹ ಏನು ಮಾಡ್ತಾರೆ ಅವೆಲ್ಲ ಕ್ರಾಸ್ ಚೆಕ್ ಮಾಡಿ ಇನ್ನೊಂದು ಸಲ ನಿಮ್ಮ ನಿಮ್ಮ ಈ ಸರ್ಟಿಫಿಕೇಟ್ನ ನೈಜತೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಅದೇ ಸಿಂಧ ಪ್ರಮಾಣಪತ್ರ ಆಗಿರುತ್ತೆ ಥ್ಯಾಂಕ್ ಯು ಸರ್ ಫಾರ್ ದ ಇನ್ಫಾರ್ಮೇಷನ್ ವೆರಿ ಯೂಸ್ಫುಲ್ ಥ್ಯಾಂಕ್ ಯು ಸರ್ ಶಿವಮೊಗ್ಗ ಡಿ ಡಿ ಪಿ ಆಫೀಸರ್ ಫೋನ್ ನಂಬರ್ ಇದ್ದರೆ ಕಳಿಸಿ ಸರ್ ಅಂತಿದ್ರೆ ನಾನು ವೀಡಿಯೋ ಮಾಡಿದ್ದೀನಿ ನಂಬರ್ ಹೇಗೆ ತಗೊಳ್ಬೇಕು ಅಂತ ಸಂಪೂರ್ಣವಾಗಿ ನೀವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲೇ ಈ ನಂಬರನ್ನು ಪಡ್ಕೊಳ್ಬೋದು ಸರ್ ಸರ್ ಸಿಂಧುತ್ವ ನಾವು ಮಾಡಿಸ್ಬೇಕಾ ನಾವು ಮಾಡಿಸ್ಬೇಕಂದರೆ ನಿಮ್ಮದು ಸೆಲೆಕ್ಷನ್ ಯಾವುದ್ರಲ್ಲಾಗಿದೆ ಮೇಡಮ್ ಅದನ್ನ ಕ್ಲಿಯರ್ ಮಾಡಿ ಜಿ ಎಮ್ ಪಿ ಡಿ ಪಿನಲ್ಲಿ ಸೆಲೆಕ್ಟ್ ಆದರೆ ಯಾವ ದಾಖಲೆಗಳು ಬೇಕು ಜಿ ಎಮ್ ಪಿ ಡಿ ಪಿಯಲ್ಲೇ ಆದರೆ ನೀವು ಪಿ ಡಿ ಪಿ ದಾಖಲಾತಿ ಏನಿದೆ ಅದರ ನೈಜತೆ ಪರಿಶೀಲನೆ ಆಗುತ್ತೆ ಜೊತೆಗೆ ಪೊಲೀಸ್ ವೆರಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ ಸರ್ ಅದ್ರ ಪ್ರಾಧಿಕಾರಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನೀವು ಪಿ ಡಿ ಪಿ ಸಂಬಂಧಪಟ್ಟಂತೆ ಹೇಳೋದಾದರೆ ನೀವು ಪಿ ಡಿ ಪಿ ನಿಮಗೆ ದಾಖಲಾತಿ ಕೊಡಲಿಕ್ಕೆ ಯಾವ ರೀಸನ್ ಇತ್ತು ನಿಮಗೆ ಏನಕ್ಕೆ ನೀವು ಯಾವ ಒಂದು ಸರ್ಕಾರದ ಈ ಕೆಲಸಗಳಿಗೆ ನೀವು ಭೂನ ಭೂಮಿಯನ್ನು ಕಳೆದುಕೊಂಡಿದ್ದೀರ ರೈಲ್ವೆ ಕಳ್ಕೊಂಡಿದ್ದೀರಾ ಅಥವಾ ಇನ್ನಿತರ ಗಣಿಗೆ ಕಳ್ಕೊಂಡಿದ್ದೀರಾ ಯಾವುದಕ್ಕೆ ಕಳ್ಕೊಂಡಿದ್ದೀರ ದಾಖಲೆ ಏನಿರುತ್ತೆ ಮತ್ತು ಅಲ್ಲಿ ಒಂದಷ್ಟು ನಿಯಮಗಳಿರ್ತವೆ ಆ ನಿಯಮಕ್ಕೆ ನೀವು ಬದ್ಧರಾಗಿ ನೀವು ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದೀರಾ ಅನ್ನುವಂಥದ್ದು ಚೆಕ್ ಮಾಡ್ತಾರೆ ಸೊ ಹಾಗಾಗಿ ನೀವು ಏನು ಕೊಡಬೇಕು ಅಂತ ಕೇಳಿದರೆ ಪಿ ಡಿ ಪಿ ದಾಖಲಾತಿ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ನೀಡಿದ್ದೀರಾ ಅದೇ ಡಾಕ್ಯುಮೆಂಟ್ಸ್ನ ಏನು ಮಾಡಬೇಕು ಇಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ ಚಿಕ್ಕಬಳ್ಳಾಪುರದ ಡಿ ಡಿ ಪಿ ಆಫೀಸರ್ ನಂಬರ್ ಸಿಕ್ಕರೆ ಕಳಿಸಿ ಸಿಗ್ಲಿಕ್ಕೆ ಏನಿಲ್ಲ ಸರ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಡಿ ಡಿ ಪಿ ನೇಮು ಡಿ ಡಿ ಪೇ ಅಡ್ರೆಸ್ಸು ಎಲ್ಲ ಸಿಗುತ್ತೆ ಈ ಸಂಬಂಧ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನಿಮಗೆ ಹೇಗೆ ತೆಗೆದುಕೊಳ್ಬೇಕು ಅಂತಲೂ ಸಹ ಒಂದು ನಿಮಿಷದ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ಸರ್ ಜಿ ಎಮ್ ರೂರಲ್ ಬಗ್ಗೆ ಹೇಳಿ ಜಿ ಎಮ್ ರೂರಲ್ ಬಗ್ಗೆ ಹೇಳೋಕೆ ಏನಿಲ್ಲ ರೂರಲ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಡಿ ಡಿ ಪಿ ಕಚೇರಿಯಿಂದನೂ ಮಾಡಿಸ್ಕೊಳ್ತಾರೆ ಆದರೆ ಈ ಬಾರಿ ಏನಾದರೂ ಅಭ್ಯರ್ಥಿಗಳಿಂದನೇ ಮಾಡಿಸ್ಕೊಳ್ಳಿ ಅಂತ ಹೇಳಿದರೆ ನೀವು ನೇರವಾಗಿ ನಿಮ್ಮ ಬಿ ಒ ಕಚೇರಿಗೆ ಹೋಗಬೇಕು ಬಿ ಒ ಕಚೇರಿಯಲ್ಲಿ ಡಿ ಡಿ ಪಿ ಕಚೇರಿಯಿಂದ ಕೊಟ್ಟಂಥ ಅರ್ಜಿಯನ್ನು ಸಲ್ಲಿಸಿ ನೀವು ಮಾಡಿಸ್ಕೋಬೋದಾಗಿದೆ ಸೊ ಈ ಬಾರಿ ಹೇಗೆ ಮಾಡಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದೆ ಹೇಳ್ತೀನಿ ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದಲೇ ಮಾಡಿಸ್ಕೊಂಡ್ರೆ ನಿಮ್ಮ ಎಂಟ್ರಿನೇ ಅಲ್ಲ ಒಂದು ವೇಳೆ ನೀವೇ ಬನ್ನಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬಿ ಒ ಕಚೇರಿಗೆ ನೀವು ಹೋಗಬೇಕು ಮತ್ತು ನಿಮ್ಮ ಶಾಲೆಗೆ ಹೋಗಬೇಕಾಗತ್ತೆ ಸರ್ ವೋಟರ್ ಐ ಡಿ ಬೇಕಾ ವೋಟರ್ ಡಿನೇ ಬೇಕು ಅಂತಿಲ್ಲ ಐ ಡಿ ಪ್ರೂಫು ಮತ್ತು ಅಡ್ರೆಸ್ ಪ್ರೂಫು ಸಂದರ್ಭ ಒಂದು ಎರಡು ಐ ಡಿಗಳಾದರೂ ಬೇಕಾಗುತ್ತೆ ಮೈಸೂರು ಡಿ ಡಿ ಪಿ ಆಫೀಸರ್ ಆಫೀಸಲ್ಲಿ ಏನು ಪ್ರೊಸೆಸ್ ಆಗ್ತಿದೆ ಅಂತ ಮಾಹಿತಿ ತಿಳಿಸ್ಕೊಡಿ ಸರ್ ಪ್ಲೀಸ್ ಮೈಸೂರು ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ನಿಮಗೆ ನಾಳೆ ಮಾಹಿತಿ ಸಿಗುತ್ತೆ ಅಂತ ಭಾವಿಸ್ತೀನಿ ಯಾಕೆಂದರೆ ಅವರು ಮಾಹಿತಿಯನ್ನು ಕೇಳಿದ್ವಿ ಮಾಹಿತಿಯನ್ನು ಹೇಳಿದ್ರು ಆದರೆ ಅವ್ರು ಹೇಳ್ತಿರುವಂಥದ್ದು ನಮಗೆ ಆದೇಶ ಬಂದಿದೆ ಆದರೆ ಆದೇಶ ಬಂದಿರುವಂಥದ್ದು ಪ್ರೊಸೆಸನ್ನು ಇದು ಮಾಡಲಿಕ್ಕೆಲ್ಲ ನಮಗೆ ತಯಾರಿಗೆ ಬಂದಿರುವಂಥದ್ದು ಅಂತ ಮಾತು ಹೇಳಿದರು ಜೊತೆಗೆ ಡಿ ಡಿ ಪಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಡಿ ಡಿ ಪಿ ಕಾಂಟ್ಯಾಕ್ಟ್ ಆಗಿಲ್ಲ ಒಬ್ಬರು ಕೇಸ್ ವರ್ಕರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇಷ್ಟೇ ಹೇಳಿರುವಂಥದ್ದು ಸೊ ನಿಮಗೆ ನಾಳೆ ನಾಳದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗುತ್ತೆ ಥ್ಯಾಂಕ್ ಯು ಸರ್ ಫಾರ್ ರಿಟರ್ನ್ ಆನ್ಸರ್ ಫಾರ್ ಮೈ ಡೌಟ್ ಖಂಡಿತ ನಿಮ್ಮ ಡೌಟ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಅಂತಲೇ ಸಪ್ರೇಟಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಸಿಂಧುತ್ವಕ್ಕೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಹಸ್ಬೆಂಡ್ ಬಿಸ್ನೆಸ್ ಇದ್ದರೆ ಅವರು ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅದು ಹೇಗೆ ಮಾಡಬೇಕು ಅವರು ಬಿಸ್ನೆಸ್ಸಲ್ಲಿದ್ದರೆ ಬಿಸ್ನೆಸ್ ಸಂಬಂಧಪಟ್ಟಂತೆ ಐ ಡಿ ರಿಟರ್ನ್ಸ್ ಫೈಲ್ ಮಾಡಿರ್ತಾರೆ ಅಥವಾ ಕಮರ್ಷಿಯಲ್ ಬಿಸ್ನೆಸ್ ಇದ್ದರೆ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಿರ್ತಾರೆ ಜೊತೆಗೆ ಒಂದು ಇಪ್ಪತ್ತು ರೂಪಾಯಿಯ ಚಾಪಾಗದಲ್ಲಿ ಅವರ ಬಿಸ್ನೆಸ್ ಬಗ್ಗೆ ಅವರ ಆದಾಯದ ಬಗ್ಗೆ ಆನ್ಯುವಲ್ ಇನ್ಕಮ್ ಏನಿರುತ್ತೆ ಅವರ ನೆಟ್ ಪ್ರಾಫಿಟ್ ಏನಿರುತ್ತೆ ಅದನ್ನು ಘೋಷಣೆ ಮಾಡಬೇಕಾಗತ್ತೆ ಆ ರೀತಿ ಘೋಷಣೆ ಮಾಡಿ ಕೊಟ್ಟಿರುವಂತಹ ಪತ್ರ ಸಹ ಏನಾಗುತ್ತೆ ಅಲ್ಲಿ ನಿಮ್ಮ ಆದಾಯ ಅಂತ ಕನ್ಸಿಡರ್ ಆಗುವಂಥದ್ದು ಸರ್ ಮ್ಯಾರಿಡ್ ವುಮೆನ್ ಕುಟುಂಬ ವೃಕ್ಷ ಆ್ಯಂಡ್ ಭೂ ಸರ್ಟಿಫಿಕೇಟ್ ಹಸ್ಬೆಂಡ್ ಮನೆಯದ ಆರ್ ತಂದೆ ಮನೆದ ಕುಟುಂಬ ವೃಕ್ಷ ಅನ್ನುವಂಥದ್ದು ನೀವು ಈಗ ಜಾತಿ ಸರ್ಟಿಫಿಕೇಟ್ ಯಾವುದರಲ್ಲಿ ಮಾಡಿಸಿದ್ದೀರಾ ಅನ್ನೋದನ್ನ ಲಕ್ಕ ತಗೊಳ್ಳಿ ಅಸ್ ನೀವು ಕಾಸ್ಟ್ ಸರ್ಟಿಫಿಕೇಟ್ ಗಂಡನ ಹೆಸರಲ್ಲಿ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಇದು ಮಾಡಿದರೆ ನೀವು ಗಂಡನ್ನೇ ಮಾಡಿಸಿ ತಂದೆ ಹೆಸರಲ್ಲಿ ಜಾತಿ ಸರ್ಟಿಫಿಕೇಟ್ ಮಾಡಿಸಿ ನೀವು ಸಬ್ಮಿಟ್ ಮಾಡಿದರೆ ತಂದೆ ಹೆಸರದ್ದೇ ಮಾಡಿಸಿ ಮತ್ತು ಬೂ ಸರ್ಟಿಫಿಕೇಟ್ ಅನ್ನುವಂಥದ್ದು ಈಗ ಮದುವೆ ಆಗಿರುವಂತಹ ಹೆಣ್ಮಕ್ಳಿದ್ದು ತಂದೆದು ಕೇಳ್ತಾರೆ ಮತ್ತು ಗಂಡನದ್ದು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ಪ್ರಮುಖವಾಗಿ ಗಂಡನ ಆದಾಯವನ್ನೇ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ತಂದೆದು ಸಹ ಕೇಳುವಂಥ ಸಾಧ್ಯತೆ ಇದೆ ಈ ಬಾರಿ ಯಾಕೆ ಅಂತ ಕೇಳಿದರೆ ನಿಮಗೆ ಗೊತ್ತಿರುವಂಥದ್ದು ಏನಷ್ಟು ಗೊಂದಲ ಉಂಟಾಯಿತು ಅನ್ನುವಂಥದ್ದು ಸೊ ಆ ಕಾರಣಕ್ಕಾಗಿ ನೀವು ಗಂಡಂದು ಆದಾಯ ಅನ್ನುವಂಥದ್ದೇ ಈಗಿನ ಡಿ ಪಿ ಸಾರಿ ಈಗಿನ ಏನು ಡಿ ಪಿ ಆರ್ ಅಲ್ಲಿರುವಂಥದ್ದು ಆದರೆ ಈಗಿನ ಸ್ವಲ್ಪ ಗೊಂದಲ ಕಾರಣಕ್ಕಾಗಿ ಗಂಡನ ಜೊತೆಗೆ ತಂದೆದು ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಆದರೆ ನಿಮ್ಮ ಜಾತಿ ಅನ್ನುವಂಥದ್ದು ಮೇಯ್ನಾಗಿ ಡಿಸೈಡ್ ಆಗುವಂಥದ್ದು ತಂದೆ ಮನ ಈ ತಂದೆ ಜಾತಿನೇ ಬರುವಂಥದ್ದು ಆದರೆ ನೀವು ಗಂಡನ ಹೆಸರಲ್ಲಿ ಜಾತಿ ಸರ್ಟಿಫಿಕೇಟ್ ಮಾಡಿಸಿ ನೀವೇನಾದರೂ ಈಗಾಗಲೇ ಸಬ್ಮಿಟ್ ಮಾಡಿ ವೆರಿಫಿಕೇಷನ್ ಆಗಿದ್ದರೆ ನೀವು ಗಂಡನ ವಂಶವೃಕ್ಷವನ್ನು ಏನು ಮಾಡಿ ಮಾಡಿಸ್ಕೊಂಡು ಕೊಡ್ಬೋದು ಅದು ಅಸೆಪ್ಟ್ ಆಗುತ್ತೆ ಸರ್ ಜಿ ಎಮ್ ರೂರಲಲ್ಲಿ ಸೆಲೆಕ್ಟ್ ಆಗಿದ್ದರೆ ಗ್ರಾಮೀಣ ಸಿಂಧುತ್ವ ಮಾಡಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳು ಯಾವುದು ಇಲ್ಲಿ ನಿಮಗೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಾಗಲ್ಲ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಇಲ್ಲ ಒಂದು ಲೆಟರ್ ಏನಿದೆ ಲೆಟ್ ನೀವೇ ಮಾಡಿಸ್ಬೇಕು ಅಂದರೆ ಮಾತ್ರ ನೀವು ಅಲ್ಲೊಂದು ಸ್ವಲ್ಪ ಓಡಾಡಬೇಕಾಗತ್ತೆ ಇಲ್ಲ ಇಲ್ಲೇ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಮಾಡಿಸ್ಕೊಳ್ತಾರೆ ಅಂದರೆ ನಿಮ್ಮ ಎಂಟ್ರಿನೇ ಇರಲ್ಲ ಅಲ್ಲಿ ಬಿ ಒ ಆಫೀಸಿಗೆ ಹೋಗಬೇಕಾಗುತ್ತೆ ನೀವೇ ಮಾಡಿಸ್ಕೊಳ್ಬೇಕು ಅಂದರೆ ಬಿ ಒ ಆಫೀಸಿಗೆ ಹೋಗಬೇಕಾಗುತ್ತೆ ಅಲ್ಲಿ ನಿಮಗೆ ಡಿ ಡಿ ಪಿ ಆಫೀಸಿನ ಒಂದು ಲೆಟರ್ ಕೊಡ್ತಾರೆ ಅಥವಾ ಬಿ ಒ ಆಫೀಸಲ್ಲಿ ಕೊಟ್ಟರೆ ಅವರು ವೆರಿಫಿಕೇಷನ್ ಸಂಬಂಧಪಟ್ಟಂತೆ ಒಬ್ಬ ನೌಕರರನ್ನು ಅಥವಾ ವರ್ಕರನ್ನು ಕಳ್ಸಿಕೊಡ್ತಾರೆ ಸಾಮಾನ್ಯವಾಗಿ ಒಂದು ಸಿ ಆರ್ ಪಿಗಳನ್ನು ಏನು ಬಿ ಆರ್ ಪಿ ಸಿ ಆರ್ ಪಿ ಆರ್ ಇರ್ತಾರೆ ಅವ್ರನ್ನ ಕಳ್ಸ್ಕೊಡ್ತಾರೆ ನೀವು ಏನು ಮಾಡ್ಬೋದು ಅವರ ಜೊತೆಗೆ ಹೋಗಿ ನಿಮ್ಮ ಎಚ್ ಎಮ್ ಏನಿದ್ದಾರೆ ಸ್ಕೂಲಲ್ಲಿ ಏನು ಪ್ರೈಮರಿ ಹೈಸ್ಕೂಲ್ ಕತ್ತಿರ್ತೀರ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅವರು ದಾಖಲಾತಿಗಳಲ್ಲಿ ಏನಿದೆ ಅದನ್ನು ಬರ್ಕೊಂಡು ಬರ್ತಾರೆ ಬಂದು ವಾಪಸ್ ಬಿ ಒ ಆಫೀಸಿಗೆ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ವರದಿಯನ್ನು ಬಿ ಒಗೆ ಕೊಡ್ತಾರೆ ಬಿ ಒ ಆ ವರದಿಯನ್ನು ಆಧರಿಸಿ ಏನು ಮಾಡ್ತಾರೆ ನಿಮ್ಮ ಗ್ರಾಮೀಣ ಸಿಂಧುತ್ವವನ್ನು ಕೊಡುವಂಥದ್ದು ಇಷ್ಟೇ ಒಂದು ಸರಳವಾದ ಪ್ರೊಸೀಜರು ಮಾಡಿಸ್ ಮಾಡಿದರೆ ಒಂದು ಒನ್ ಆರ್ ಟೂ ಡೇಸಲ್ಲಿ ಏನು ಮಾಡ್ಬೋದು ಈ ಪ್ರಕ್ರಿಯೆಯನ್ನು ಮುಗಿಸ್ಬೋದು ಒನ್ ಡೇಯಲ್ಲೇ ಮಾಡ್ಬೋದು ಆದರೆ ಜಿ ಎಮ್ ವುಮೆನ್ಸ್ದಲ್ಲಿ ಸೆಲೆಕ್ಟ್ ಆದವರು ಯಾವ ದಾಖಲಾತಿ ಕೊಡಿಸ್ಬೇಕು ಜಿ ಎಮ್ ವುಮೆನ್ಸ್ ಅಂದರೆ ನೀವು ಅಲ್ಲಿ ಜಿ ಎಮ್ ಆಧಾರ್ಸಲ್ಲಿ ಸೆಲೆಕ್ಟ್ ಆದಾಗೆ ಯಾವ ದಾಖಲಾತಿ ಇರಲ್ಲ ನಿಮಗೆ ಒಂದು ಪೊಲೀಸ್ ವೆರಿಫಿಕೇಶನ್ ಇನ್ನೊಂದು ಮೆಡಿಕಲ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಜೊತೆಗೆ ನಿಮ್ಮ ಮಾಸ್ ಕಾರ್ಡನ್ನು ವೆರಿಫಿಕೇಷನ್ ಆಗಬೇಕಾಗತ್ತೆ ಅಷ್ಟೇ ಸರ್ ಫಾದರ್ ಫಾರ್ಮರ್ ಆಗಿದ್ದರೆ ಪೇಮೆಂಟ್ ಸ್ಲಿಪ್ ಏನು ಸಬ್ಮಿಟ್ ಮಾಡಬೇಕು ಇಲ್ಲಿ ತಂದೆ ರೈತನಾಗಿದ್ದರೆ ನೀವು ಭೂ ಹಿರುಳಿ ಪ್ರಮಾಣಪತ್ರವನ್ನು ಏನು ಕೊಡ್ತೀರಾ ಅದನ್ನ ಕೊಟ್ಟಿರ್ತೀರಾ ಜೊತೆಗೆ ಒಂದು ಇಪ್ಪತ್ತು ರೂಪಾಯಿ ಚಾಪಕಾಗದಲ್ಲಿ ಘೋಷಣೆ ಮಾಡಿ ಕೊಡಬೇಕಾಗತ್ತೆ ನಿಮ್ಮ ತಂದೆಯವರ ಆದಾಯ ಇಷ್ಟಿದೆ ಅನ್ನುವಂಥದ್ದು ನಿಮ್ಮ ತಂದೆಯವರ ಹೆಸರಲ್ಲಿ ಏನು ಮಾಡಬೇಕು ಇಷ್ಟು ಆದಾಯ ಇದೆ ಅನ್ನುವಂಥದ್ದು ಘೋಷಣೆ ಮಾಡಿ ಕೊಡಬೇಕಾಗತ್ತೆ ನಿಮ್ಮ ವಿ ಎ ಕಚೇರಿಯನ್ನು ಸಂಪರ್ಕಿಸಿದರೆ ಅವರು ನಿಮಗೆ ಕ್ಲಿಯರ್ ಕಟ್ ಹೇಳ್ತಾರೆ ಮತ್ತು ನೀವು ಇದನ್ನು ನೋಟ್ರಿ ಮಾಡಿಸಿ ಕೂಡ ಕೊಡಬೇಕಾಗುತ್ತೆ ಇಪ್ಪತ್ತು ರೂಪಾಯಿ ಚಾಪ್ ಇರುತ್ತೆ ನಿಮ್ಮ ಹತ್ತಿರದ ಯಾವುದೇ ಒಂದು ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ ಈ ಕೋಆಪ್ರೇಟಿವ್ ಬ್ಯಾಂಕ್ ಏನಿರುತ್ತೆ ಅಲ್ಲಿ ಸಹ ಸಿಗುವಂಥದ್ದು ಇಪ್ಪತ್ತು ರೂಪಾಯಿ ಒಂದು ಚಾಪ್ ಕಾಗದ ಮೂವತ್ತು ರೂಪಾಯಿ ತಗೊಳ್ತಾರೆ ಅದನ್ನು ತಗೊಂಡು ಏನು ಮಾಡ್ಬೋದು ನೀವು ಒಂದು ನೋಟ್ರಿ ಮಾಡಿಸಿ ಕೊಟ್ಟರೆ ಅದೇ ಏನಾಗುತ್ತೆ ನಿಮ್ಮ ತಂದೆಯವರ ಇನ್ಕಮ್ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಟ್ ಆಗುತ್ತೆ ಎಚ್ ಕೆ ಅಂದರೆ ಎಲ್ಲರೂ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ರೆ ಸರ್ ಯಾರೂ ನೆಗ್ಲೆಕ್ಟ್ ಮಾಡ್ತಿಲ್ಲ ನಾನು ಈಗಾಗಲೇ ಎಚ್ ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋನ ಮಾಡಿದ್ದೀನಿ ಇನ್ನೂ ಸಹ ಮಾಹಿತಿಯನ್ನು ಕಲೆಕ್ಟ್ ಆಗ್ತಾ ಇದ್ದೀನಿ ಕೇಸು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಇರೋದರಿಂದ ಈಗ ಯಾರೂ ಇಲ್ಲ ನಾನ್ ಎಚ್ ಕೆ ಏನಾಗಿದೆ ಅಂತ ಕೇಳಿದರೆ ಈಗ ಪ್ರೊಸೆಸಲ್ಲಿದೆ ಸೊ ಹಾಗಾಗಿ ಜಾಸ್ತಿ ಇದರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು ಸೊ ಎಚ್ ಕೆ ಕೇಸ್ ಕ್ಲಿಯರ್ ಆದ ತಕ್ಷಣ ಸಹ ಇಷ್ಟೇ ಆ್ಯಕ್ಟಿವ್ ಆಗಿ ಎಚ್ ಕೆ ಅಭ್ಯರ್ಥಿಗಳಿಗೂ ಸಹ ಮಾಹಿತಿಯನ್ನು ನಾವು ಕೊಡ್ತೀವಿ ಸರ್ ಕೆ ಪಿ ಟಿ ಸ್ಟೇ ಬಗ್ಗೆ ಹೇಳಿ ಕೆ ಪಿ ಟಿ ಸ್ಟೇ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ ಕೆ ಪಿ ಟಿ ಸಿ ಎಲ್ ಏನು ದಾಖಲಾತಿ ಪರಿಶೀಲನೆಗೆ ಅವಕಾಶ ಮಾಡಿಕೊಡಲಾಗಿದೆ ಇಲಾಖೆ ಸಹ ಈ ಕುರಿತಂತೆ ಆ ತಯಾರಿಯಲ್ಲಿರುವಂಥದ್ದು ಸದ್ಯದಲ್ಲೇ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭ ಆಗ್ತಾಯಿದೆ ಸೊ ಇವಿಷ್ಟು ಮಾಹಿತಿಗಳು ನಿಮಗೆ ಸಾಕು ಅಂತ ಭಾವಿಸ್ತೀನಿ ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಇನ್ನು ಯಾವುದಾದರೂ ಪ್ರಶ್ನೆ ಇದ್ದರೆ ಮೆಸೇಜ್ ಮಾಡಿ ಅದನ್ನು ನಾಳೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ನಿಮಗೂ ಸಹ ಈ ಇಷ್ಟೊಂದು ಗೊಂದಲ ಇದ್ದಿರಬೇಕು ಆ ಗೊಂದಲಕ್ಕೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಮತ್ತು ಯಾವುದೇ ಪ್ರಶ್ನೆಗಳಿದ್ದರೂ ಸಹ ಕ್ವೆಶ್ಚನ್ ಮಾಡಿ ಅದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಅದಕ್ಕೆ ಉತ್ತರ ನನ್ನ ಬಳಿ ಇಲ್ಲ ಅಂದರೆ ತಿಳಿದವರಿಂದ ತಿಳಿದು ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ವೀಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು